ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಕಲಕುಂಡಿ ಗ್ರಾಮದಲ್ಲಿ ಮಾಜಿ ಸೈನಿಕರಿಗೆ ಹಿಗ್ಗಾಮುಗ್ಗಾ ಥಳಿಸಿರುವ ಘಟನೆಯೊಂದು ಬೆಳಕಿಗೆ ಬಂದಿದೆ। ಎರಡು ದಿನಗಳ ಹಿಂದೆ ಯುವಕನನ್ನ ಕೊಲೆ ಮಾಡಿದ್ದ ಮಾಜಿ ಸೈನಿಕ ಜಗದೀಶ್ ಎಂಬ 23 ವರ್ಷದ ಯುವಕನನ್ನ ಕೊಲೆ ಮಾಡಿದ್ದ ಮಾಜಿ ಯೋಧ ಸಿಟ್ಟಿಗೆದ್ದು ಕೊಲೆ ಮಾಡಿದ ಯೋಧನನ್ನ ಮನಸ್ಸು ಇಚ್ಛೆ ಥಳಿಸಿದ್ದಾರೆ ಇಲ್ಲಿನ ಗ್ರಾಮಸ್ಥರು ಎಂಬ ಪ್ರಸಂಗ ಈಗ ಬೆಳಕಿಗೆ ಬರುತ್ತಿದೆ। ಅಷ್ಟೇ ಅಲ್ಲದೆ ಮಹಿಳೆಯ ಪ್ರಚೋದನೆಗೆ ಒಳಗಾಗಿ ಯುವಕನನ್ನ ಕೊಲೆ ಮಾಡಿದ್ದ ಮಾಜಿ ಸೈನಿಕ ಎಂಬ ಹಣೆಪಟ್ಟಿಯನ್ನ ಈಗ ಸೈನಿಕ ಹೊತ್ತಿಕೊಂಡಿದ್ದು, ದೇವಿಕೋಪ್ಪ ಗ್ರಾಮದ ಗಂಗಾಧರ ನೂಲ್ವಿ ಈತ ಮಾಜಿ ಸೈನಿಕನಾಗಿದ್ದು, ರೊಚ್ಚಿಗೆದ್ದ ಗ್ರಾಮಸ್ಥರು ಹಾಗೂ ಕೊಲೆಯಾದ ಯುವಕನ ಸಂಬಂಧಿಕರಿಂದ ಕೈ ಕಾಲು ಕಟ್ಟಿ ಮಾಜಿ ಸೈನಿಕರಿಗೆ ಹಿಗ್ಗಾಮುಗ್ಗಾ ಥಳಿಸಿರುವ ಘಟನೆ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಕಲಕುಂಡಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ। ब्यूरो रिपोर्ट मल्लिकार्जुन रड्डे S9 TV हुब्बली।